हेलो एवरीवन, बन्नी ब्रेकफास्ट मदन मटे ब्रेकफास्ट इगली की नन फेवरेट। हेलो एवरीवन, वेलकम बैक टू अवर चैनल। हेगिद्दीरा एल्लरू? बन्नी बिसी बिसी इडली सूप तिन्नोण। आनंतर तनिष्दु स्कूल पिकनिक इदे, अल्लिगे होगोण। पिकनिक अंद्रे एल्लो तुंबा दूर एनल्ल, नम्म मने हत्रद फारेस्ट प्रिसर्वनल्लि ಅವ್ರ ಟೀಚರ್ಸ್ ಮತ್ತು ಎಲ್ಲ ಮಕ್ಕಳು ಮೀಟ್ ಆಗ್ತಾ ಇದ್ದಾರೆ. ಅದನ್ನು ಕೂಡ ಎರಡು ಬ್ಯಾಚ್ ಮಾಡಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಕ್ಕೋಸ್ಕರ. ಮಿಸ್ಗೆ ನಾನು ಒಂದು ಕಾರ್ಡ್ ಮಾಡಿದ್ನಿ, ಇದು ಅಂತಾಯ್ತು ಬೆಸ್ಟ್ ಟೀಚರ್ ಎವರ್. ಇದು ಫ್ಲವರು ನಾನು ಮಿಸ್ಗೆ ಕೊಟ್ಟಿನಿ. Okay? When you're finishing, you flush it all six times. No cheating, because we have cameras. Oh, I can't tell you. They're hidden. You don't see them? I don't. Okay, good. Wow, we did a really good job. You did a really good job. ಇಲ್ಲಿ ಬಂದ ಕೂಡಲೇ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಹೇಳಿದರು ಅವ್ರ ಮಿಸ್ಸು. ಆನಂತರ ಗೇಮ್ ಸ್ಟಾರ್ಟ್ ಆಯಿತು. ಅಲ್ಲಲ್ಲೇ ಕ್ಲೂಗಳನ್ನು ಇಟ್ಟಿದ್ರು, ಅದನ್ನು ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಮುಂದುವರಿತಾ ಹೋಗಬೇಕಾಗಿತ್ತು. ಈ ಗೇಮ್ನ ನೋಡಿ, ಆ ಪೌಚ್ನ ಮೇಲಕ್ಕೆ ತೂರಿ ಹಿಡಿಬೇಕು. ಯಾರು ಕೆಳಗೆ ಬೀಳಿಸ್ದಲೇ ಹೆಚ್ಚಿನ ಸಲ ಹಿಡಿತಾರೆ ಅವ್ರು ವಿನ್ನರ್. ಇದರಲ್ಲೇ ಇನ್ನೊಂದು ಕೂಡ ಮಾಡಿದರು, ಮೇಲಕ್ಕೆ ತೂರಿ ಕ್ಲ್ಯಾಪ್ ಮಾಡಿ ಆನಂತರ ಹಿಡಿಬೇಕು. ಆದರೆ ಅದು ಅಷ್ಟಾಗಿ ಮಕ್ಕಳಿಗೆ ಮಾಡೋದಕ್ಕೆ ಆಗಲಿಲ್ಲ. ಇಲ್ಲಿ ಮಿಸ್ ಕೆಲವೊಂದು ಕ್ವೆಶನ್ಸ್ ಕೇಳ್ತಾ ಇದ್ರು, ಅದರಲ್ಲಿ ಬೇಗ ಯಾರು ಆನ್ಸರ್ ಮಾಡ್ತಾರೆ ಅವ್ರು ವಿನ್ನರ್. ಈ ತರಹ ಕೆಲವೊಂದು ಗೇಮ್ಸ್ಗಳನ್ನು ಆಡಿಸ್ತಾ ಇದ್ರು. ಹೇಳಬೇಕಂದ್ರೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಲ್ಲ ಮಕ್ಕಳು ಇದೇ ಮೊದಲನೇ ಸಲ ಭೇಟಿ ಆಗ್ತಾ ಇರೋದು. ಅದರಲ್ಲೂ ಇಲ್ಲಿ ಎಲ್ಲರೂ ಇಲ್ಲ, ಎರಡು ಬ್ಯಾಚ್ ಮಾಡಿದ್ರು, ಇದು ಅರ್ಧ ಕ್ಲಾಸ್ ಮಾತ್ರ. ಅವ್ರನ್ನ ನೋಡ್ತಾ ನೋಡ್ತಾ ಚೋಟು ಕೂಡ ಅವ್ರ ಹಿಂದೆ ಓಡೋದು ಆಟ ಆಡೋದು ಮಾಡ್ತಾ ಇದ್ದ. ಗೇಮ್ಸ್ ಎಲ್ಲ ಮುಗಿದ ನಂತರ ಎಲ್ಲ ಮಕ್ಕಳಿಗೂ ಒಂದು ಬೇಸ್ಬಾಲ್ ಬ್ಯಾಟ್ ಮತ್ತು ಜ್ಯೂಸ್ ಪ್ಯಾಕ್ನ ಕೊಡ್ತಾ ಇದ್ರು. ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಪಿಕ್ನಿಕ್ ಕೂಡ ಮಕ್ಕಳಿಗೆ ಎಷ್ಟೊಂದು ಖುಷಿ ಕೊಡುತ್ತೆ. ಜೂನ್ ಕೊನೆಗೆ ಇಲ್ಲಿ ಸ್ಕೂಲ್ ಮುಗಿಯುತ್ತೆ, ಆನಂತರ ಸಮ್ಮರ್ ಹಾಲಿಡೇಸ್. ನೋಡಬೇಕು ಇನ್ನು ಬರೋ ಅಕಾಡೆಮಿಕ್ ಇಯರಿಂದ ಆನ್ಲೈನ್ ಕ್ಲಾಸ್ ಬದಲಿಗೆ ಸ್ಕೂಲಿಗೆ ಹೋಗೋ ಹಾಗೆ ಆಗಬಹುದು. ಕೊನೆಯಲ್ಲಿ ಒಂದು ಗ್ರೂಪ್ ಫೋಟೋ ಜೊತೆ ಪಿಕ್ನಿಕ್ ಮುಗೀತು. ಅಲ್ಲಿಂದ ಲೈಬ್ರರಿಗೆ ಹೋದ್ವಿ, ಶಿಕಾಗೋ ಪಬ್ಲಿಕ್ ಲೈಬ್ರರಿ. ಇದು ಲೈಬ್ರರಿ ಪಾಸ್ ತೊಗೊಂಡಿದ್ವಿ ಅಲ್ವಾ ಝೂಗೆ ಹೋಗೋದಕ್ಕೆ, ಅದನ್ನು ವಾಪಸ್ ಕೊಡಬೇಕಾಗಿತ್ತು. ಹಾಗೇ ಕೆಲವು ಬುಕ್ಗಳನ್ನು ಕೂಡ ವಾಪಸ್ ಕೊಡೋದಿತ್ತು. ಲೈಬ್ರರಿನಲ್ಲಿ ಬುಕ್ಸ್ನ ತೊಗೋಬಹುದು, ಹಾಗೇ ರಿಟರ್ನ್ ಕೊಡಬಹುದು. ಇದಷ್ಟಕ್ಕೆ ಮಾತ್ರ ಅವಕಾಶ ಇದೆ, ಇನ್ನು ಯಾವುದೇ ಆ್ಯಕ್ಟಿವಿಟಿಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ವಲ್ಪ ಗೇಮ್ಸ್ ಆಟದ್ವಿ, ಮತ್ತೆ ಇಲ್ಲಿ ಚಾಣ ಕೊಟ್ಟರು ನೋಡು, ಮತ್ತೆ ಇದು ಬ್ಯಾಗ್ ಮತ್ತೆ ಒಂದು ಬ್ಯಾಗ್ ಕೊಟ್ಟರು, ಮತ್ತೆ ಈ ಬ್ಯಾಗ್ ಒಳಗೆ ಸ್ವಲ್ಪ ಏನೋ ಮತ್ತೆ ಎರಡ್ಗಲ್ಸ್ ಇದಾವು, ಮತ್ತೆ ಮಾಬೋದವು. ಎಲ್ಲ ಮಕ್ಕಳಿಗೂ ಇದು ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಬುಕ್ಕು, ವಾಟ್ ಎವರ್ ಆಮ್ ಐ ಗೋಯಿಂಗ್ ಟು ಡೂ ನೌ. ಹಾಗೇ ಒಂದು ಕ್ರಾಫ್ಟ್ ಮೆಟೀರಿಯಲ್ ಇದೆ, ನೋಡಬೇಕು ಏನು ಕ್ರಾಫ್ಟ್ ಅಂತ. ಶಿಕಾಗೋ ಪಬ್ಲಿಕ್ ಸ್ಕೂಲ್ದು ಟೀಶರ್ಟ್ಸ್ ಇದೆ. ನೆಕ್ಸ್ಟ್ ಈಗ ಅವ್ರ ಕ್ಲಾಸ್ನಲ್ಲಿ ಮಾಡಿಸೋ ಆ್ಯಕ್ಟಿವಿಟೀಸ್ಗಳ ಕೆಲವು ಪೇಪರ್ಸ್ಗಳಿದೆ, ಒಂದೊಂದು ಫೈಲ್ ಮಾಡಿ ಹಾಕಿದ್ದಾರೆ ಈ ರೀತಿ. ಜೊತೆನಲ್ಲಿ ಒಂದು ಸ್ನ್ಯಾಕ್ಸ್ ಪೌಚ್ ಇದೆ, ಜ್ಯೂಸ್ ಪ್ಯಾಕ್, ಹಾಗೇ ಬಿಸ್ಕೆಟ್ ಪ್ಯಾಕ್. ಜೊತೆನಲ್ಲಿ ಒಂದು ಮೆಡಲ್ ಕೂಡ ಹಾಕಿದ್ದಾರೆ. ಸ್ಪೋರ್ಟ್ಸ್ ಡೇ ಅಂತ ಏನು ಮಾಡೋದಕ್ಕೆ ಆಗಿಲ್ಲ ಅಲ್ವಾ ಈ ವರ್ಷ, ಈ ಗೇಮ್ಸ್ನಲ್ಲೇ ಎಲ್ಲ ಮಕ್ಕಳಿಗೂ ಒಂದೊಂದು ಮೆಡಲ್ ಕೊಟ್ಬಿಟ್ಟಿದ್ದಾರೆ. ಪಿಕ್ನಿಕ್ ಆಯಿತು, ಅಲ್ಲಿಂದ ಲೈಬ್ರರಿ ಆಯಿತು, ಮನೆಗೆ ಬಂದ್ವಿ. ಇನ್ನು ನಮ್ಮ ರೆಗ್ಯುಲರ್ ವರ್ಕ್ ಅಂತೂ ತಪ್ಪೋದಿಲ್ಲ ಅಲ್ವಾ. ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ ಈಗ.
ಮನೆಗೆ ಬರೋ ಅಷ್ಟರಲ್ಲಿ ಒಂದೂವರೆ ಮೇಲಾಗ್ಬಿಟ್ಟಿತ್ತು. ಹಾಗಾಗಿ ಬೇಗನೆ ಆಗೋವಂಥದ್ದು ಏನಾದರೂ ಮಾಡಬೇಕಾಗಿತ್ತು ಈಗ. ಸೊ ಒಂದು ಕ್ವಿಕ್ ವರ್ಷನ್ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಕ್ವಿಕ್ ವರ್ಷನ್ ಯಾಕೆ ಅಂದರೆ ಯಾವುದೇ ರೀತಿ ಮಸಾಲೆ ಹುರಿಯೋದಿಲ್ಲ, ಪುಡಿ ಮಾಡೋದಿಲ್ಲ, ಬೇಗನೆ ಆಗೋವಂಥದ್ದು. ಒಂದು ಕುಕ್ಕರ್ಗೆ 3-4 ಚಮಚ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಚಟಪಟ ಅನ್ನಿಸ್ಬೇಕು. ನಂತರ ಈಗ ಮಸಾಲೆ ಇಡಿಯಾಗೆ ಹಾಕ್ತಾಯಿದ್ದೀನಿ. ಚಕ್ಕೆ, ಚಕ್ರಮೊಗ್ಗು, ಲವಂಗ ಮತ್ತು ಏಲಕ್ಕಿ, ಜೊತೆಗೆ 4-5 ಕಾಳುಮೆಣಸು. ಮಸಾಲೆ ಹಾಕಿದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊ ಸೇರಿಸ್ಬೇಕು. ಸ್ವಲ್ಪ ಹುಳಿಯಾಗಿರೋ ಟೊಮ್ಯಾಟೊ ಇರಬೇಕು, ಹಾಗೆಯೇ ಚೆನ್ನಾಗಿ ಹಣ್ಣಾಗಿರಬೇಕು, ಆಗ ಟೊಮೆಟೊ ಬಾತ್ ತುಂಬಾ ಟೇಸ್ಟಿ ಆಗುತ್ತೆ. ಇನ್ನು ಟೊಮೆಟೊ ಹೆಚ್ಚಿಗೆ ಹಾಕಿದಷ್ಟು ಹೆಚ್ಚಿನ ರುಚಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಅರಶಿನ ಪುಡಿ, ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ತೀನಿ. ಇದೆಲ್ಲವೂ ಚೆನ್ನಾಗಿ ಸೇರೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿ ನಂತರ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನಾನಿಲ್ಲಿ 1 ಕಪ್ ಅಕ್ಕಿಗೆ 3 ಕಪ್ ನೀರು ಅಳತೆಯಂತೆ ನೀರು ಹಾಕ್ತಾಯಿದ್ದೀನಿ. ಈಗ 1 ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. ನೀರು ಹೆಚ್ಚಿಗೆ ಹಾಕಿದಷ್ಟು ಒಳ್ಳೆಯದು, ಟೊಮೆಟೊ ಬಾತ್ ಮೆತ್ತಗೆ ಬೇಯುತ್ತೆ. ಪುಲಾವ್ ಥರ ಉದುರುದುರಾಗಾದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವೂ ಚೆನ್ನಾಗಿ ಸೇರೋ ಹಾಗೆ ಕೈಯಾಡಿಸ್ಬೇಕು. ಮಸಾಲೆ ಪುಡಿಗಳು, ನೀರು, ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದಬೇಕು. ಎಲ್ಲ ರೆಡಿಯಾಯಿತು. ಈಗ ಕುಕ್ಕರ್ನ ಮುಚ್ಚಿ 3 ವಿಷಲ್ ಮಾಡಬೇಕು. ನೋಡಿ, ಈಗ 3 ವಿಷಲ್ ಆಗಿ ಆರಿದೆ ಕುಕ್ಕರ್. ರುಚಿ ರುಚಿಯಾದ ಟೊಮೆಟೊ ಬಾತ್ ತಿನ್ನೋದಕ್ಕೆ ರೆಡಿ. ಬೇಗನೆ ಆಯ್ತಲ್ವಾ ಈ ಮೆಥಡ್ನಲ್ಲಿ ಮಾಡೋದು? ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. Red, guess, can you guess? It's red or yellow or white or green. Can you guess, guys? Or pink. Can you guess? I think it's yellow. Oh, okay. Because you never eat watermelon, right? No, it's red. It's red. It's red. I think you never eat watermelon. It's red. It's black. ಊಟ ಎಲ್ಲ ಮುಗಿದ ನಂತರ ಕಲ್ಲಂಗಡಿ ಹಣ್ಣಿನ ಸಡಗರ. ಈಗ ಬಿಸಿಲಲ್ಲಿ ಹೊರಗೋಗಿ ಬಂದಿದ್ದೀವಿ ಅಲ್ವಾ, ತಂಪಾಗಿ ಹಣ್ಣು ತಿಂತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ತುಂಬಾ ಬಿಸಿಲಿತ್ತು. ಕಲ್ಲಂಗಡಿ ಹಣ್ಣನ್ನು ಪೀಸ್ ಮಾಡಿ ಫೋರ್ಕ್ನಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಕಚ್ಚಿ ತಿನ್ನೋದು ಏನೋ ಒಂಥರ ಮಜಾ ಅಲ್ವಾ? ಅದು ಕೂಡ ಎಲ್ಲರೂ ಜೊತೆನಲ್ಲಿ ಸೇರಿ ತಿಂದರೆ ಇನ್ನೂ ಹೆಚ್ಚಿನ ರುಚಿ. ಕಲ್ಲಂಗಡಿ ಹಣ್ಣಿನ ಜೊತೆನೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ತನಿಷ್ನ ಪಿಕ್ನಿಕ್, ಕ್ವಿಕ್ ವರ್ಷನ್ ಟೊಮೆಟೊ ಬಾತ್, ಹಾಗೆ ಕಲ್ಲಂಗಡಿ ಹಣ್ಣು ಎಲ್ಲದೂ ಹೇಗನ್ನಿಸ್ತು ಅಂತ ಮರೀದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ವಿಡಿಯೋಸು ಸಿಗುತ್ತೆ. ಪ್ರತಿ ವಿಡಿಯೋನೂ ಪೂರ್ತಿ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮಗೆ ಗೊತ್ತಿರೋ ಜೊತೆ ಶೇರ್ ಮಾಡಿ, ಈ ಕನ್ನಡ ಚಾನೆಲ್ನ ಪ್ರೋತ್ಸಾಹಿಸಿ. ತನಿಷ್ನ ಟೀಚರ್ ಹಾಗೆ ಫ್ರೆಂಡ್ಸ್ ಜೊತೆಗಿನ ಕೆಲವು ಫೋಟೋಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.